ಜಿಲ್ಲೆಯ ಉಸ್ತುವಾರಿ ಸಚಿವ ಮುನಿರತ್ನ ಅವರು ಜಿಲ್ಲೆಯ ಅಭಿವೃದ್ಧಿಯ ವಿಷಯದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ದಾರೆ ಈ ಸರಿಯ ಬಜೆಟ್ ಮಂಡನೆಯಲ್ಲಿ ಮುಖ್ಯಮಂತ್ರಿಗಳು ಜಿಲ್ಲೆಯ ಅಭಿವೃದ್ಧಿಗೆ ಒತ್ತು ನೀಡಿ ಅನುದಾನವನ್ನು ಹೆಚ್ಚಿಗೆ ಬಿಡುಗಡೆ ಮಾಡುವುದಾಗಿ ಒಪ್ಪಿಗೆ ನೀಡಿದ್ದಾರೆ ಆದರೆ ಜಿಲ್ಲೆಯ ಅಭಿವೃದ್ಧಿಯ ವಿಷಯಗಳಲ್ಲಿ ಶಾಸಕರು ಸಹಕಾರ ನೀಡುತ್ತಿಲ್ಲ ಎಂದು ಸಂಸದರಾದ ಎಸ್ ಮುನಿಸ್ವಾಮಿ ಅವರು ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಶನಿವಾರ ಸುದ್ದಿಗಾರರ ಜೊತೆ ಮಾತನಾಡಿ ಕೋಲಾರ ವರ್ತುಲ ರಸ್ತೆ ನಿರ್ಮಾಣಕ್ಕೆ ಹಂತ ಹಂತವಾಗಿ ಹಣ ಬಿಡುಗಡೆ ಮಾಡಲು ಮುಖ್ಯಮಂತ್ರಿಗಳು ಒಪ್ಪಿದ್ದಾರೆ ಈ ಹಿಂದೆ ತಯಾರು ಮಾಡಿರುವ ವರ್ತುಲ ರಸ್ತೆಯ ನೀಲಿ ನಕ್ಷೆ ಕೆಲವರ ಅನುಕೂಲಕ್ಕೆ ತಕ್ಕಂತೆ ಮಾಡಿದ್ದು ಸಮರ್ಪಕವಾದ ಕ್ರಿಯಾ ಯೋಜನೆ ಮಾಡಲು ಸೂಚಿಸಲಾಗಿದೆ ಎಂದು ವಿವರಿಸಿದ್ದಾರೆ ಜಿಲ್ಲೆಗೆ ಕೋಚ್ ಫ್ಯಾಕ್ಟರಿಯ ಬದಲು ರೈಲ್ವೆ ವರ್ಕ್ಶಾಪ್ ತರುವ ಜೊತೆಗೆ ಬಾಕಿ ಉಳಿದಿರುವ ರೈಲ್ವೆ ಯೋಜನೆಗಳನ್ನು ಪೂರ್ಣಗೊಳಿಸುವುದಾಗಿ ಹೇಳಿದ್ದಾರೆ ಹೊಸ ವರ್ಷದ ಶುಭಾಶಯಗಳು ಎಲ್ಲ ದೇಶದ ಮತ್ತೆ ನಾಡಿನ ಜನತೆ ಈ ಕರೋನಾ ಮಹಾಮಾರಿ ಮಧ್ಯೆ ಯಾವ ರೀತಿ ಇವತ್ತು ಹೊಸದಾಗಿ ರೂಪಾಂತರಗೊಂಡು ಎಲ್ಲ ಕಡೆನು ಅಡ್ತಾ ಇದೆ ಅಂತ ಹೇಳಿ ನೋಡಿದಿರಿ ಎಲ್ಲರೂ ಜಾಗೃತರಾಗಿ ಹೊಸ ವರ್ಷವನ್ನ ಮನೆಯಲ್ಲೇ ಕುಟುಂಬದವರ ಜೊತೆಯಲ್ಲಿ ಆಚರಿಸಿ ಆರೋಗ್ಯವಾಗಿರಬೇಕಂತ ಹೇಳಿ ಎಲ್ಲ ಜನತೆಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದಾದ ಮೇಲೆ ನಾವು ಇವತ್ತೇನು ಬ್ಲಾಕ್ ಸ್ಪಾಟ್ಸ್ ಇತ್ತು ನಮ್ಮ ಸ್ಕೋಟೆಯಿಂದ ನಂಗ್ಲಿವರೆಗೂ ಮತ್ತೆ ನಮ್ಮ ಮುಳಬಾಗಲಿಂದ ವಿಕೋಟೆವರೆಗೂ ರಸ್ತೆಗೆ ಇದು ನಿತಿನ್ ಗಡ್ಕರಿ ಅವರು ಸುಮಾರು ಈ ಬ್ಲಾಕ್ ಸ್ಪಾಟ್ಸ್ ಹತ್ರ ಫ್ಲೈಓವರ್ ಆಗೋದಕ್ಕೆ ಹತ್ತತ್ರ 400 ಕೋಟಿ 398 ಕೋಟಿ ಮತ್ತೆ 92 ಕೋಟಿ ನಮ್ಮ ಮುಳಬಾಗಲಿಂದ ವಿಕೋಟೆಗೆ ಹೋಗೋ ರಸ್ತೆಗೆ ಅಂತ ಹೇಳಿ ಹಣ ಬಿಡುಗಡೆ ಮಾಡಿ ಈಗಾಗಲೇ ಕೆಲಸಗಳನ್ನು ಶುರು ಮಾಡಿದ್ದಾರೆ ನಮ್ಮಲ್ಲಿ ಎಲ್ಲ ಮಾಧ್ಯಮದವರು ನೀವೆಲ್ಲ ಕೇಳ್ತಾ ಇದ್ದೀರಾ ಅಭಿವೃದ್ಧಿಗಳಾಗಬೇಕು ಅನೇಕ ಕೆಲಸಗಳು ಪೆಂಡಿಂಗ್ ಇದೆ ಅಂತ ನಮ್ಮಲ್ಲಿ ಬಿ ಜಿ ಎಮ್ ಎಲ್ದು ಜಾಗ ಏನು 12,000 ಎಕರೆ ಇತ್ತು ಆ ಜಾಗದಲ್ಲಿ ಹೊಸದಾಗಿ ನಾವು ಬಿ ಜಿ ಎಮ್ ಎಲ್ ಕಾರ್ಖಾನೆಯನ್ನು ಮತ್ತೆ ಪುನರ್ ರನ್ನಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂಡಾಗ ಒಟ್ಟಾರೆ ನಮ್ಮ ಪ್ರಹ್ಲಾದ್ ಜೋಶಿಯವರು ಜೊತೆಯಲ್ಲಿ ಪಿ ಎಮ್ ಆಫೀಸಿಂದ ಎರಡೂ ಕಡೆಯಿಂದನೂ ಕರ್ನಾಟಕ ಚೀಫ್ ಸೆಕ್ರೆಟರಿಗೆ ಲೆಟರ್ ಹಾಕಿದ್ದಾರೆ ಓವರಾಲ್ ಏನು ಜಾಗ ಇದೆ ಅಷ್ಟು ಜಾಗನ ನಾವು ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಇದ್ದೀರಿ ನೀವು ತಗೊಂಡು ಅದನ್ನು ಡೆವಲಪ್ಮೆಂಟ್ ಮಾಡಬೇಕು ಅಂತೇಳ್ಬಿಟ್ಟು ಹೇಳಿ ಇವತ್ತು ಯಾವ ಥರ ನಮ್ಮ ಹಟ್ಟಿ ಚಿನ್ನದ ಗಣಿ ನಡೀತಾ ಇದೆ ಪಿ ಪಿ ಮಾಡಲಲ್ಲಿ ಆ ರೀತಿಯಲ್ಲಿ ಇದನ್ನು ಮಾಡಬೇಕು ಅಂತೇಳಿ ಅದ್ರ ಜೊತೆಯಲ್ಲಿ ನಾವು ಮುರುಗೇಶ್ ನಿರಾಣಿಯವರ ಹತ್ರ ಮಾತಾಡಿದಾಗ ಈ 3,150 ಎಕರೆ ಏನಿದೆ ಅದು ಇಂಡಸ್ಟ್ರಿಯಲ್ ಮಾಡಬೇಕಂತೇಳಿ ಅದನ್ನೂ ತೀರ್ಮಾನ ತಗೊಂಡು ಅದನ್ನೂ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡಿದ್ದಾಗಿದೆ ಒಟ್ಟಾರೆ ನಮ್ಮಲ್ಲಿ ಏನು ಬಿ ಜೆ ಎಮ್ ಎಲ್ಗೆ ಸಂಬಂಧಪಟ್ಟಂಗೆ ಏನು ಕೇಂದ್ರ ಸರ್ಕಾರದ ಅನುಮತಿ ಬೇಕು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಒಟ್ಟಾರೆ ಜಮೀನು ಎಲ್ಲ ಟೋಟಲಾಗಿ ರಾಜ್ಯ ಸರ್ಕಾರಕ್ಕೆ ಅದನ್ನು ಕೊಡ್ತಾ ಇರೋದ್ರಿಂದ ನಮಗೆ ಇನ್ನೂ ಟೋಟಲಾಗಿ ಕಾರ್ಖಾನೆಗಳನ್ನು ಮಾಡೋದಕ್ಕೆ ಮತ್ತು ನಮ್ಮ ಜನ ಬೆಂಗಳೂರಿಗೆ ಹೋಗೋದು ಕೆಲಸಕ್ಕೆ ಹೋಗೋದನ್ನು ತಪ್ಪಿಸೋದಕ್ಕೆ ಅಲ್ಲೇ ಸ್ಥಳೀಯವಾಗಿ ಕೆಲಸ ಕೊಡೋಂಥದಕ್ಕೆ ಇದಕ್ಕೆಲ್ಲ ಅನುಕೂಲ ಆಗುತ್ತೆ ಅದ್ರ ಜೊತೇಲಿ ಏನು ಚೆನ್ನೈ ಎಕ್ಸ್ಪ್ರೆಸ್ ಕಾರಿಡಾರ್ ಕೆಲಸ ತುಂಬ ವೇಗವಾಗಿ ನಡೀತಾ ಇದೆ ಅದನ್ನು ಕೆಲಸ ಫಿನಿಷ್ ಆಗಿದ್ದಾದಮೇಲೆ ಬೆಂಗಳೂರು ಬಿಟ್ಟರೆ ನೆಕ್ಸ್ಟ್ ಡೆವಲಪ್ಮೆಂಟ್ ಆಗೋಂಥ ಯಾವುದಾದ್ರು ಜಿಲ್ಲೆ ಬೆಂಗಳೂರು ಸುತ್ತಮುತ್ತ ಇದ್ದರೆ ಅದು ಕೋಲಾರ ಜಿಲ್ಲೆ ಅನ್ನೋ ಮಟ್ಟಕ್ಕೆ ನಡೀತಾ ಇದೆ ಎಲ್ಲರೂ ಏರ್ಪೋರ್ಟ್ಗೆ ಹತ್ರ ಇರೋದ್ರಿಂದ ಮತ್ತು ಬೆಂಗಳೂರಿಗೆ ಹತ್ರ ಇರೋದ್ರಿಂದ ಎಲ್ಲರೂ ಬಂದು ಈ ಭಾಗದಲ್ಲೇ ಕಾರ್ಖಾನೆಗಳನ್ನು ಮಾಡಬೇಕು ಅಂತ ಹೊಸ ಹೊಸ ಕಾರ್ಖಾನೆಗಳವ್ರು ಬಂದು ನಮ್ಮಲ್ಲಿ ಇಲ್ಲಿ ಜಾಗ ಬೇಕು ಅಂತೇಳಿ ಕೇಳ್ತಾ ಇರ್ತಕ್ಕಂಥವ್ದು ಪರ್ಚೇಸ್ ಮಾಡ್ತಾ ಇರ್ತಕ್ಕಂಥವ್ದು ಇದನ್ನೆಲ್ಲ ನಾವು ನೋಡಿದ್ದೀವಿ ಅದ್ರ ಜೊತೇಲಿ ಏನು ರೈಲ್ವೆ ಕೋಚ್ ಫ್ಯಾಕ್ಟ್ರಿ ಮಾಡಬೇಕು ಅಂತೇಳಿ ಆತುರಾತುರವಾಗಿ ಹೋಗಿ ಪೂಜೆ ಮಾಡಿ ಮತ್ತೆ ಚುನಾವಣೆ ದಿನಾಂಕ ನಿಗದಿ ಆಗಿದ್ದಾದಮೇಲೆ ಅಲ್ಲೇ ಇದು ಮಾಡಿ ಬಿಟ್ಟು ಹೋಗಿದ್ರು ಯಾವುದೇ ಒಂದು ಸರ್ಕಾರ ಯಾವುದೇ ಒಂದು ಮಂತ್ರಿ ಆಗಿರ್ಬೋದು ಅವ್ರ ಸರ್ಕಾರಗಳಿದ್ದಾಗ ಏನಾದ್ರು ಪೂಜೆ ಮಾಡಬೇಕಂದ್ರೆ ಟೋಟಲ್ಲಾಗಿ ಆ ಪೂಜೆ ಮಾಡೋಕ್ಕೆ ಮೊದಲು ಸರ್ಕಾರದಿಂದ ಆ ಜಮೀನನ್ನೆಲ್ಲ ಟೋಟಲಾಗಿ ಹ್ಯಾಂಡ್ ಓವರ್ ಮಾಡಿಕೊಂಡು ಆ ಜಮೀನು ಪ್ರೈವೇಟ್ ಏನಾದರೂ ಇದ್ದರೆ ಅವರಿಗೆಲ್ಲ ಕಾಂಪೋಸಿಷನ್ ಕೊಟ್ಟು ಬೌಂಡ್ರಿ ಫಿಕ್ಸ್ ಮಾಡಿ ಅದಾದಮೇಲೆ ಪೂಜೆ ಮಾಡಿದರೆ ಅದಕ್ಕೊಂದು ಅರ್ಥ ಇರುತ್ತೆ ಆದರೆ ಇವರು ಆತ ಯಾವ ಜಮೀನು ಏನು ಎತ್ತ ಅಂತ ಹೇಳಿ ಅವ್ರ ಗಮನಕ್ಕೆ ಇಲ್ಲ ಎಲ್ಲಿಂದ ಎಲ್ಲಿವರೆಗೂ ಸರ್ವೆ ನಂಬರ್ ಅಂತಲೂ ಗೊತ್ತಿಲ್ಲ ಅವರು ಆತುರವಾಗಿ ಯಾವುದೇ ಲ್ಯಾಂಡ್ ಅಕ್ವಿಜೇಷನ್ ಇಲ್ಲ ಯಾರಿಗೂ ಲ್ಯಾಂಡ್ ಕಾಂಪೋಸಿಷನ್ ಕೊಟ್ಟಿಲ್ಲ ಆತುರಾತುರವಾಗಿ ಎಲೆಕ್ಷನ್ ಗಿಮಿಕ್ ಮಾಡೋಕ್ಕೆ ಹೋಗಿದ್ರು ಅದಕ್ಕೋಸ್ಕರ ನಾವು ತದನಂತರ ಅದನ್ನು ಏನು ಪ್ರಯತ್ನ ಪಟ್ಟರೆ ಈಗಾಗಲೇ 400 ಚಿಲ್ಲರೆ ಎಕರೆ ನಾವು ಈಗ ಅದನ್ನು ಬೌಂಡ್ರಿ ಫಿಕ್ಸ್ ಮಾಡಿ ಅದನ್ನು ಸರ್ಕಾರಕ್ಕೂ ಕೊಟ್ಟಿದ್ದೀರಿ
ಸರ್ಕಾರ ಕೊಟ್ಟಿ ಅಲ್ಲಿ ಏನಾದರೂ ಮಾಡಲೇಬೇಕು ವರ್ಕ್ಶಾಪ್ ಮಾಡಿ ಮಾಡಲೇಬೇಕು ರೈಲ್ವೆ ಕೋಚ್ ಫ್ಯಾಕ್ಟ್ರಿ ಮಾಡಿಲ್ಲ ಅಂದ್ರೆ ವರ್ಕ್ಶಾಪ್ ಆದರೂ ಮಾಡಬೇಕು ಅಂತ ಹೇಳ್ಬಿಟ್ಟು ಮೊದಲು ಲ್ಯಾಂಡ್ ಅಕ್ವಿಜಿಷನ್ಸು ಇನ್ನೊಂದು ಮತ್ತೊಂದು ಮಾಡಿಸಿ ಎಲ್ಲ ಇದು ಮಾಡಬೇಕಾಗಿತ್ತು ಅದೇನು ಮಾಡಿದಿರೋ ಸುಮ್ಮ ಸುಮ್ಮನೆ ನಾನು ಅದು ಮಾಡಿದ್ದೀನಿ ನಾನು ರೈಲ್ವೆ ಮಿನಿಸ್ಟರ್ ಆಗಿದ್ದೆ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಅದನ್ನು ನಂಗೆ ನೋಡಿಸ್ಬಿಟ್ಟು ಹೋಗಿದ್ದಾರೆ ಅಲ್ಲಿ ಸುಮ್ಮನೆ ಒಂದು ಹೆಜ್ಜೆನೂ ಇಟ್ಟಿಲ್ಲ ಅದರಲ್ಲಿ ಮುಂದೆ ಅವರು ಅರ್ಥ ಆಯ್ತು ಅದಕ್ಕೆ ಏನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಮೊನ್ನೆ ರೈಲ್ವೆ ಕೇಂದ್ರ ಸಚಿವರನ್ನ ಭೇಟಿ ಮಾಡಿದಾಗ ಅಲ್ಲಿ ಏನು ಮಾಡಬೇಕು ಅಂತೇಳಿ ಅಲ್ಲಿ ಕೇಳಿದ್ರೆ ನಾವೆಲ್ಲ ಅವರ ಮದನಪಲ್ಲಿಯಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಅಂತ ಸುಮಾರು ರೈಲುಗಳು ಬಿಟ್ಬಿಟ್ಟವ್ರೆ ಅರ್ಥ ಆಯ್ತಾ ಆ ರೈಲುಗಳು ಎಲ್ಲೋದು ನನಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಹೊಸದಾಗಿ ಯಾವಾದರೂ ಒಂದಾದರೂ ನ್ಯಾಯವಾಗಿರೋ ರೈಲು ನಿಮಗೆ ಕಾಣಿಸೋಂಥ ರೈಲು ಬಿಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ನಾನು ಈಗಾಗಲೇ ಮಂತ್ರಿಗಳ ಹತ್ರ ಮಾತಾಡ್ತಾ ಇದ್ದೀರಿ ಒಂದಾದರೂ ನಾವೀಗ ನಮ್ಮಲ್ಲಿ ಅದೇ ಅದೇ ವಿಷಯದಲ್ಲಿ ಈಗಾಗಲೇ ನಾವು ಮಾತಾಡಿದ್ದೀರಿ ಮಂತ್ರಿಗಳು ಕೇಂದ್ರ ಸಚಿವರಿಗೂ ಹೇಳಿದಿರಿ ಈಗ ಮುಖ್ಯಮಂತ್ರಿಗಳಿಗೂ ನಾವೆಲ್ಲ ಒಟ್ಟಾರೆ ನಾನು ಡೇ ಒನ್ ಇಂದನೂ ನಾನು ನೋಡ್ತಾ ಇದ್ದೀನಿ ಕೆಲವೊಂದು ವಿಷಯಗಳಲ್ಲಿ ಬಂದಾಗ ನಮ್ಮಲ್ಲಿ ಇರ್ತಕ್ಕಂಥ ಕೆಲವು ಶಾಸಕರು ಡೆವಲಪ್ಮೆಂಟ್ ವಿಷಯದಲ್ಲಿ ಬಂದಾಗ ಒಗ್ಗಟ್ಟಾಗೋದೇ ಇಲ್ಲ ಅವರು ಡೆವಲಪ್ಮೆಂಟ್ ವಿಷಯದಲ್ಲಿ ಬಂದಾಗ ಎಲ್ಲ ತಿಂಗಳಕ್ಕೋ ಎರಡು ತಿಂಗಳಕ್ಕೋ ಮೂರು ತಿಂಗಳಕ್ಕೋ ಒಟ್ಟಿಗೆ ಒಂದು ಕುತ್ಕೊಂಡು ಮಾತಾಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಮನೋಭಾವ ಇಲ್ಲ ಆ ಲೆಕ್ಕಾಚಾರದಲ್ಲಿದೆ ಅವರು ಇದನ್ನು ವರ್ಷ ಒಂಬತ್ತು ಕಾಲನೂ ನೀವು ಆ ಪಾರ್ಟಿ ನೀವು ಈ ಪಾರ್ಟಿ ಅನ್ನೋ ಲೆಕ್ಕಾಚಾರದಲ್ಲೇ ಕಾಲ ಕಳೆದು ಬೇರೆಯವ್ರ ವಿರೋಧ ಪಕ್ಷದಲ್ಲಿರ್ತಕ್ಕಂಥವ್ರು ಆಡಳಿತ ಪಕ್ಷದ ಅವ್ರನ್ನ ಬೆಳ್ ಮಾಡಿಸ್ ನೋಡ್ಸೋದು ಬಿಟ್ಟರೆ ನಾವು ನೀವೆಲ್ಲ ಒಟ್ಟಿಗೆ ಬರ್ತೀರಿ ಎಲ್ಲ ಒಟ್ಟಿಗೆ ಹೋಗೋಣ ಏನೋ ಒಂದು ಕೆಲಸ ಮಾಡ್ಕೊಳ್ಳೋಣ ಅನ್ನೋ ಲೆಕ್ಕಾಚಾರದಲ್ಲಿ ವಿಶಾಲವಾದಂಥ ಮನಸ್ಸಿಲ್ಲ ಕೆಲವ್ರಿಗೆ ಏಜ್ ಪ್ರಾಬ್ಲಮ್ ಅವ್ರಿಗೆ ನೆಕ್ಸ್ಟ್ ನಾನು ಆತೀನೋ ಆಗಲ್ಲೋ ಅನ್ನೋ ಲೆಕ್ಕಾಚಾರದಲ್ಲಿ ಕೆಲವರು ನಾನು ನೆಕ್ಸ್ಟ್ ಎಲೆಕ್ಷನ್ ನಿಂತ್ಕೊಳ್ಳೋದು ಬೇಡ ಅನ್ನೋ ಲೆಕ್ಕಾಚಾರದಲ್ಲಿ ಕೆಲವರು ತಿಳ್ಕೊಂಡಿರ್ತಾರೆ ಅದಕ್ಕೋಸ್ಕರ ನಾವು ಚುನಾವಣೆಗಳಲ್ಲಿ ನಾವು ನಿಲ್ತಾನೆ ಇರಬೇಕು ನಮ್ಮ ಪಾರ್ಟಿಯವ್ರನ್ನ ಗೆಲ್ಲಿಸ್ತಾನೆ ಇರಬೇಕು ಮತ್ತೆ ಗೆಲ್ತಾನೆ ಇರಬೇಕು ಆ ನಿಟ್ಟಲ್ಲಿ ನಾವೇನು ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಅದಕ್ಕೆ ನಾವು ಬದ್ಧವಾಗಿರ್ತೀರಿ ಇದನ್ನ ಏನೇನು ನೀವು ಹೇಳಿದ್ದೀರೋ ಇದ್ರ ಬಗ್ಗೆ ಎಲ್ಲ ನನಗೂ ಮೊದಲಿಂದನೂ ಇದು ಮಾಡಬೇಕಂತ ಇರೋಂಥವದೇ ಅದನ್ನು ನಾವು ಮುಖ್ಯಮಂತ್ರಿಗಳ ಹತ್ರ ಉಸ್ತುವಾರಿ ಸಚಿವರು ನಾವು ನಮ್ಮ ಮುಖಂಡರುಗಳೆಲ್ಲ ಒಟ್ಟಿಗೆ ಹೋಗಿ ನಮ್ಮ ಜಿಲ್ಲಾಧ್ಯಕ್ಷ ಆದಂಥ ಡಾಕ್ಟರ್ ವೇಣುಗೋಪಾಲ್ರವರು ನಮ್ಮ ಎಲ್ಲ ಮುಖಂಡರುಗಳೆಲ್ಲ ಒಟ್ಟಿಗೆ ಹೋಗಿ ಮಾತಾಡಿ ಈ ಸಲ ಬಜೆಟಲ್ಲಿ ಒಳ್ಳೆಯ ಅನುದಾನವನ್ನು ಕೋಲಾರ ಜಿಲ್ಲೆಗೆ ತರ್ತೀರಿ.